follow my Instagram to get crazy updates. Hi guys, welcome to my channel One Life Bro. Myself Akshay. ಇವತ್ತು ನಾನು ರೈಡ್ ಮಾಡ್ತಿರೋದು ಆಲ್ ನ್ಯೂ ಬಜಾಜ್ ಪಲ್ಸರ್ F250 ನ. ದಿಸ್ ಇಸ್ ದಿ ಕೀ. ಬನ್ನಿ ಫಸ್ಟ್ 360 ಡಿಗ್ರಿ ನೋಡೋಣ ಗಾಡಿನ. ಸೊ ಸೈಡ್ ಪ್ರೊಫೈಲ್ ಈ ತರ ಇದೆ, ಬ್ಯಾಕ್ ಸೈಡ್ ಇಂದ ಗಾಡಿ ಈ ತರ ಇದೆ, ಲೆಫ್ಟ್ ಸೈಡ್ ಸೈಡ್ ಪ್ರೊಫೈಲ್ ಈ ತರ ಇದೆ. ನೋಡಿ ಯಾವ ತರ ಕಾಣುತ್ತೆ, ಸಖತ್ತಾಗಿದೆ ಗಾಡಿ. ಮಾತ್ರ ಫ್ರಂಟ್ ಇಂದ ಗಾಡಿ ಈ ತರ ಕಾಣುತ್ತೆ. ಸೊ ಇದು F250 ಅಂತ, ಪಲ್ಸರ್ F250 ಅಂತ ಹೊಸದಾಗಿ ಲಾಂಚ್ ಆಗಿದೆ. ಎಫ್ ಸ್ಟ್ಯಾಂಡ್ ಫಾರ್ ಫೇರಿಂಗ್ ಅಂತ. ಇದು ಸೆಮಿ ಫೇರ್ಡ್ ಗಾಡಿ. ಇದು 220 ಎಫ್ ಆದಮೇಲೆ 250 ಎಫ್ ಅಂತ ಬಿಟ್ಟಿದ್ದಾರೆ. ಸೊ ಇದು ಇಂಜಿನ್ ವೈಸು ಚೇಂಜ್ ಇದೆ. ಸೊ ಫಸ್ಟು ಗಾಡಿ ಆನ್ ಮಾಡೋಣ, ಬನ್ನಿ. ಸೊ ನೋಡ್ಬೋದು ಗಾಡಿ ಫ್ರಂಟಿಂದ ಈ ಥರ ಕಾಣುತ್ತೆ. ಹೆಡ್ ಲ್ಯಾಂಪ್ ಇದೆ, ಮತ್ತು ಎರಡು LED ಲೈಟ್ ಇದೆ, ಬೂಮರಂಗ್ ಟ್ರೀಟ್ಮೆಂಟಲ್ಲಿ ಇದೆ, ಮತ್ತು ಇದು ವಿಂಡ್ ಬ್ಲಾಸ್ಟ್ ವೈಸರ್ ಇದೆ. ಸೊ ಇಲ್ಲೂ ಟ್ರೀಟ್ಮೆಂಟ್ ಇದೆ. ಎರಡು ಮಿರರ್ ಫ್ರಂಟಲ್ಲಿ ಕೊಟ್ಟಿದ್ದಾರೆ. ಇನ್ನು ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ಇಂಡಿಕೇಟರ್ಸು LED ಲೈಟು. ಸೊ ಇದು ಸೆಮಿ ಫೇರ್ಡ್ ಪಲ್ಸರ್, ಇದು ಸೆಮಿ ಫೇರ್ಡ್ ಗಾಡಿ ಇದು. ಮತ್ತು ಇದರಲ್ಲಿ ಇನ್ನೊಂದು ಬರುತ್ತೆ, ನೇಕರ್ ಅಂತ ಬರುತ್ತೆ. ಇನ್ನು ಟೈರ್ ವಿಷಯಕ್ಕೆ ಬಂದರೆ 17-inch ಟೈರ್ ಪ್ರೊಫೈಲ್ ಇದು. ಮತ್ತು ಇದು ಫ್ರಂಟ್ ಡಿಸ್ಕ್ ಬಂದ್ಬಿಟ್ಟು 300 mm ಬರುತ್ತೆ. ಗ್ರಾಮಿಕಾ ಅಂತ ಕ್ಯಾಲಿಪರ್ಸ್ ಇದೆ. ಸೊ ABS ಅಂತ ರಿಟರ್ನ್ ಮಾಡಿದ್ದಾರೆ. ಸಿಲ್ವರ್ ಆಕ್ಸೆಂಟಲ್ಲಿ ಒಂಚೂರು ಕಂಪ್ಲೀಟ್ ಮಾಡಿದ್ದಾರೆ. ಓವರಾಲ್ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ಇಲ್ಲಿ ಸಿಲ್ವರ್ ಆಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ರೆಡ್ಡಲ್ಲಿ ಕಂಪ್ಲೀಟ್ ಮಾಡಿದ್ದು. ಇಂದ ಮೂವ್ ಆಗಿ ಇಲ್ಲಿದೆ. ಮತ್ತು ಇದು ಸೆಮಿ ಫೇರ್ಡ್ ವೆಹಿಕಲ್ ಇದು. ಮತ್ತು ಇಲ್ಲಿ ಅನಿಬಿ ಥರ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಇದು ಪಲ್ಸರ್ ಅಂತ ರಿಟರ್ನ್ ಮಾಡಿದ್ದಾರೆ. ಇನ್ನು ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ಇನ್ನು ಇಂಜಿನ್ ವಿಚಾರಕ್ಕೆ ಬಂದರೆ ಇದು DTSI ಇಂಜಿನ್ ಅಂತ. DTSI ಇಂಜಿನ್ ಅಂದರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ. ಎರಡು ಸ್ಪಾರ್ಕ್ ಪ್ಲಗ್ ಇರುತ್ತೆ. ಸೊ ಇಂಜಿನ್ ವಿಚಾರಕ್ಕೆ ಬಂದಾಗ ಇದು 250 cc ಇಂಜಿನ್ನು, ಸಿಂಗಲ್ ಸಿಲಿಂಡರ್ ಫೋರ್ ಸ್ಟ್ರೋಕ್ ಆಯಿಲ್ ಕೂಲ್ಡ್ ಪೆಟ್ರೋಲ್ ಇಂಜಿನ್ ಇದು. ಜೊತೆಗೆ ಇದು FI ಇಂಜಿನ್, ಇದು ಆಯಿಲ್ ಕೂಲ್ಡ್ ಇಂಜಿನ್ನು. ಸೊ ಆಯಿಲ್ ಕೂಲ್ಡ್ ಇಂಜಿನ್ ಇಲ್ಲಿ ನೋಡ್ಬೋದು ನೀವು, RN ಪ್ಲೇಸ್ ಮಾಡಿದ್ದಾರೆ. ಕ್ರ್ಯಾಶ್ ಗಾರ್ಡ್ ಇದೆ. ಮ್ಯಾಕ್ಸಿಮಮ್ ಪವರ್ ಬಂದುಬಿಟ್ಟು 24.5 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 21.5 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಆಗುತ್ತೆ. ಓವರಾಲ್ ಗಾಡಿ ತುಂಬಾ ಚೆನ್ನಾಗಿದೆ. 220 ಮತ್ತು NS 200 ನಡುವೆ ಇದು ಬಿಟ್ಟಿರೋದು. ಯಾಕಂದರೆ 220 F ತುಂಬ ಹೈಟಲ್ಲಿ ಬರುತ್ತೆ, ಇದು ತುಂಬ ಲೋಯರಲ್ಲಿ ಬರುತ್ತೆ. ಎಕ್ಸಾಸ್ಟ್ ವಿಚಾರಕ್ಕೆ ಬಂದರೆ ಇದು ಫುಲ್ಲು 220 F ಥರ ಬರೋಲ್ಲ, ಚಿಕ್ಕದಾಗಿ ಬರುತ್ತೆ. ಯಾಕಂದರೆ ಹೈ ಪರ್ಫಾರ್ಮೆನ್ಸಿಗೋಸ್ಕರ ಮತ್ತು ಎರಡು ನಾಜಲ್ಸ್ ಕೊಟ್ಟಿರುತ್ತೆ. ಇದು ಯಾಕೆ ಮಾಡಿದ್ದಾರೆ ಅಂದರೆ ನೀವು ನೋಡ್ಬೋದು, ಡಾಮಿನೋರ್ 400 ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅದಕ್ಕೋಸ್ಕರ ಇವರು ಅದೇ ಥರನೇ 220 FL ಲಾಂಗ್ ಇತ್ತು, ಬಟ್ 250 ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರಲಿ ಅಂತ ಈ ಥರ ಮಾಡಿದ್ದಾರೆ. ಓವರಾಲ್ ಗಾಡಿ ಚೆನ್ನಾಗಿದೆ. ಮತ್ತು ಇಲ್ಲಿ 250 F ಅಂತ ರಿಟರ್ನ್ ಮಾಡಿದ್ದಾರೆ. ಹ್ಯಾಂಡಲ್ ಗ್ರ್ಯಾಬ್ಸು ಸಿಲ್ವರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಬ್ಯಾಕ್ ಸೈಡಿಂದ ನೋಡಿದ್ರೆ ಗಾಡಿ ಈ ಥರ ಕಾಣುತ್ತೆ. ಇನ್ನು ಟೈಲ್ ಲ್ಯಾಂಪ್ ವಿಷಯಕ್ಕೆ ಬಂದರೆ LED ಟೈಲ್ ಲ್ಯಾಂಪ್ ಇದು. ಮತ್ತು ಇದು ನಂಬರ್ ಪ್ಲೇಟ್ ಹೋಲ್ಡರ್ ಎಕ್ಸ್ಟೆಂಡ್ ಆಗಿದೆ, ನೋಡ್ಬೋದು. ಸೈಡ್ ಬ್ರೇಕಿಂಗ್ ಸಿಸ್ಟಮಿಗೆ ಬಂದರೆ ಇದು 230 mm ಸೈಜ್ ಡಿಸ್ಕ್ ಇದು. ಮತ್ತು ಸಿಂಗಲ್ ಚಾನಲ್ ABS ಇದು. ಮತ್ತು ಇದು ಬ್ಯಾಕ್ ಸೈಡು 17-inch ಟೈರ್ ಪ್ರೊಫೈಲು. ಓವರಾಲ್ ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಇದು ನೈಟ್ರಾಕ್ಸ್ ಮಾನೋಸಾಕ್ ಸಸ್ಪೆನ್ಷನ್ ಇದು. ಮತ್ತು ಇದು ಅಲಾಯ್ ವೀಲ್ಸು. ಓವರಾಲ್ ಗಾಡಿ ತುಂಬಾ ಚೆನ್ನಾಗಿದೆ. ಸಿಲ್ವರ್ ಆಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಇಂಜಿನ್ ನೋಡ್ಬೋದು, ಗೋಲ್ಡಲ್ಲಿ ಫಿನಿಶ್ ಮಾಡಿದ್ದಾರೆ. ಮತ್ತು ಇದು ಸೆಂಟರ್ ಗೇರ್ ಲಿವರ್ ಕೊಟ್ಟಿದ್ದಾರೆ. ಮತ್ತು ಇದು ಚೈನ್ ಡ್ರೈವು ಫುಲ್ಲು. ಮತ್ತು ಇಲ್ಲಿ ಹನಿಬಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಓವರಾಲ್ ಸೀಟ್ ಕುಷನಿಂಗು ಚೆನ್ನಾಗಿದೆ, ಪಲ್ಸರ್ ಅಂತ ರಿಟರ್ನ್ ಮಾಡಿದ್ದಾರೆ. ಮತ್ತು ನೋಡ್ಬೋದು ಗಾಡಿ ಸಖತ್ತಾಗಿದೆ. ಮತ್ತು ಫ್ರಂಟ್ ಸೈಡು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದು, ನೋಡ್ಬೋದು. ಸಾರಿ ಗಾಡಿ ಇದೆ, ಸೆಂಟರ್ ಸ್ಟ್ಯಾಂಡ್ ಇದೆ, ಸೈಡ್ ಸ್ಟ್ಯಾಂಡ್ ಇದೆ. ಮತ್ತು ಇದು 5-speed ಗೇರ್ ಟ್ರಾನ್ಸ್ಮಿಷನು. ಜೊತೆಗೆ ಇದು ಇಂಜಿನ್ ಕವರ್ ಕೊಟ್ಟಿದ್ದಾರೆ, ನೋಡ್ಬೋದು. ಇಂಜಿನ್ ಕವರ್ ಕೊಟ್ಟಿದ್ದಾರೆ. ಇದು ಅಥೆಂಟಿಕ್ಕಾಗಿ ಪಲ್ಸರ್ದು ಸಿಗ್ನೇಚರ್ ಇದು. ಸೊ ಗಾಡಿ ಓವರಾಲ್ ಚೆನ್ನಾಗಿದೆ. ಸೊ ಬ್ಯಾಕ್ ಸೈಡಿಂದ ಈ ಥರ ಇದೆ, ರಿಫ್ಲೆಕ್ಟರ್ಸ್ ಇದೆ ನೋಡ್ಬೋದು. ಮತ್ತು ಇಲ್ಲಿ ಲೈಟ್ ಇದೆ, ನಂಬರ್ ಪ್ಲೇಟ್ ಲೈಟು, LED ಲೈಟು ಬ್ಯಾಕ್ ಸೈಡೂ ನೋಡಿ, LED ಲೈಟು, ಬೂಮರಂಗ್ ಟ್ರೀಟ್ಮೆಂಟಲ್ಲಿ ಇದೆ. ಓವರಾಲ್ ಗಾಡಿ ಚೆನ್ನಾಗಿದೆ. ಇಲ್ಲೂ F250 ಅಂತ ಬರೆದಿದ್ದಾರೆ. ಓವರಾಲ್ ಗಾಡಿ ಚೆನ್ನಾಗಿದೆ, ನೋಡ್ಬೋದು. ಗಾಡಿ ಅಪೀಲಿಂಗ್ ಇದೆ. ಇನ್ನು ಗಾಡಿ ಮೇಲೆ ಕುತ್ಕೊಂಡು ನೋಡೋಣ, ಬನ್ನಿ ಯಾವ ಥರ ಫೀಲ್ ಆಗುತ್ತೆ ಅಂತ.
ಸೊ ಗಾಡಿ 220ಕ್ಕಿಂತ ಪರವಾಗಿಲ್ಲ, 220 ತುಂಬ ಹೈಟಲ್ಲಿತ್ತು. ಸೊ ಇದು ಲೋಯರ್ ಮಾಡಿದ್ದಾರೆ, ಚೆನ್ನಾಗಿದೆ ಗಾಡಿ. ಅಂದರೆ ಒಂದು 5.7 4 5 ಹೈಟ್ ಇರೋರಿಗೆ ಇದು ಆರಾಮಾಗುತ್ತೆ. ಮತ್ತು ಇದು ಟೂರಿಂಗಿಗೋಸ್ಕರ ಬಿಲ್ಡ್ ಮಾಡಿರೋದು, ಯಾಕಂದರೆ ಇದು 2-valve ಇಂಜಿನು 4-valve ಇಂಜಿನ್ ಅಲ್ಲ, NS200 ಅಲ್ಲ, 4-valve ಇಂಜಿನು. ಸೊ ಇದು ನೋಡ್ಬೋದು ಗಾಡಿ, ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸು, ಇದು ಹೈ ಬೀಮು ಲೋ ಬೀಮ್ಗೆ, ಇದು ಇಂಡಿಕೇಟರ್ಸ್ಗೆ, ಇದು ಆರನ್ನು, ಇದು ಇಂಜಿನ್ ಕಿಲ್ ಸ್ವಿಚ್ಚು, ಮತ್ತು ಇದು ಸೆಲ್ಫು. ಮತ್ತು ಇಲ್ಲಿ ನೋಡ್ಬೋದು ನೀವು ಸಿಲ್ವರ್ ಆಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಅಟೆನ್ಷನ್ ಟು ಡೀಟೈಲ್, ಇದು ಸಿಲ್ವರ್ ಆಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಕೀ ಆನ್ ಮಾಡಿದಾಗ ಫುಲ್ಲು ಸ್ವೈಪ್ ಆಗುತ್ತೆ. ಸೊ ಇದು ಅನಲಾಗ್ ಪ್ಲಸ್ ಡಿಜಿಟಲ್ಲು, ಆರ್ ಪಿ ಎಮ್ ಮೀಟರು ಅನಲಾಗಲ್ಲಿದೆ, ಮತ್ತು ಸ್ಪೀಡೋ ಮೀಟರು ಡಿಜಿಟಲಲ್ಲಿದೆ. ಸೊ ಇಲ್ಲಿ ಇದರಲ್ಲಿ ಏನೇನು ಕೊಡುತ್ತೆ ಅಂದರೆ ಟ್ರಿಪ್ ಮೀಟರ್ ಕೊಡುತ್ತೆ, ಮತ್ತು ಫ್ಯೂಯಲ್ ಎಫಿಷಿಯನ್ಸಿ ಕೊಡುತ್ತೆ, ರೇಂಜ್ ಟು ಡಿಸ್ಟೆನ್ಸ್ ಕೊಡುತ್ತೆ, ಕ್ಲಾಕ್ ಕೊಡುತ್ತೆ, ಮತ್ತು ಇಲ್ಲಿ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ. ಸೊ ನಾನು ಸೈಡ್ ಸ್ಟ್ಯಾಂಡ್ನ ತೆಗಿತೀನಿ. ಸೊ ಸೈಡ್ ಸ್ಟ್ಯಾಂಡ್ ತೆಗೆದ್ರೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಎಲ್ಲ ಇದೆ, ABS ಆನ್ ಆಗಿದೆ ಅಂತ ತೋರಿಸುತ್ತೆ. ಮತ್ತು ಇಂಜಿನ್ ಆಯಿಲ್ಲು, ಮತ್ತು ಬ್ಯಾಟ್ರಿ, ಮತ್ತು ಇಂಜಿನ್ ಕಂಡೀಷನ್ ಯಾವ ಥರ ಇದೆ ಅಂತ ಎಲ್ಲ ಇಲ್ಲೇ ತೋರಿಸುತ್ತೆ. ಮತ್ತು ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ಮತ್ತು ಇಲ್ಲಿ 12-volt ಚಾರ್ಜಿಂಗ್ ಸಾಕೆಟ್ ಇದೆ. ಇನ್ನು ಫ್ಯೂಯಲ್ ಟ್ಯಾಂಕ್ ವಿಷಯಕ್ಕೆ ಬಂದರೆ ಇದು 14 liters ಇರಿಸುತ್ತೆ, ಮತ್ತು ಇದು 40 kmpl ಕೊಡುತ್ತೆ. ಮತ್ತು ಇಲ್ಲಿ ವಿಂಡ್ ವೈಸರ್ ಇರೋದ್ರಿಂದ ವಿಂಡ್ ಬ್ಲಾಸ್ಟ್ ಎಲ್ಲ ಕಮ್ಮಿ ಆಗುತ್ತೆ. ಇದು ಸೆಮಿ ಫೇಡ್ ಇಂಜಿನ್ ಇದು. ಸೊ ಓವರಾಲ್ ಗಾಡಿ ಮಾತ್ರ ಸಖತ್ತಾಗಿದೆ. ಇದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸು, ಓವರಾಲ್ ಗಾಡಿ ತುಂಬಾ ಚೆನ್ನಾಗಿದೆ. NS200 ಮತ್ತು 220F ಕಂಪೇರ್ ಮಾಡಿದಾಗ ಇದು ಮಿಕ್ಸ್ ಆಫ್ NS200 ಆ್ಯಂಡ್ 220F, ಎರಡು ಮಿಕ್ಸ್ ಆಗಿ ಇದನ್ನ ಬಿಲ್ಡ್ ಮಾಡಿರೋದು. ಯಾಕಂದರೆ ಬ್ಯಾಕ್ ಸೈಡಿಂದ ನೀವು ನೋಡಿದ್ರೆ ಗಾಡಿನ, ಸೊ ನೀವು ಬ್ಯಾಕ್ ಸೈಡಿಂದ ನೋಡಿದ್ರೆ ಗಾಡಿನ ನೀವು 220 ಮತ್ತು NS200 ಥರ ಮಿಕ್ಸ್ಚರ್ ಇದೆ. ಸೊ ಈ ಕಡೆ 220F ಅಲ್ಲ, ಈ ಕಡೆ NS200 ಅಲ್ಲ, ಅದು ಮಿಡ್ ಸೈಜ್ ಇದು. ಸೊ ಗಾಡಿ ಎರಡು ಮಿಕ್ಸರ್ ಆಗಿ ಬಿಟ್ಟಿದ್ದಾರೆ. ಓವರಾಲ್ ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ರೈಡ್ ಹೋಗೋಣ ಬನ್ನಿ. ಸೊ ದಿಟ್ ಇಸ್ ದಿಕ್ಕಿ, ಇಂಜಿನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಮೀಟರ್ ಬೋರ್ಡ್ ಅಲ್ಲಿ ಒಂದು ಫುಲ್ ಸ್ವೈಪ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಗೇರು ತುಂಬ ಕಂಪ್ಲೀಟ್ ಮಾಡಿದ್ದಾರೆ ಗ್ರಾಫಿಕ್ಸು.
ಕಲರ್ ಇದು? ಇದು ಯಾವ ಕಲರ್ ಅಂತಾರೆ ಇದಕ್ಕೆ? ಮ್ಯಾಟ್ ಗ್ರೇ. ಸೊ ಇದು ಮ್ಯಾಟ್ ಗ್ರೇ ಕಲರ್ ಗಾಡಿ. ಎರಡು ಕಲರ್ ಬರುತ್ತೆ, ಪಲ್ಸರ್ 850 ಮತ್ತು 850 ರೆಡ್ಡು ಮತ್ತು ಮ್ಯಾಟ್ ಗ್ರೇ ಅಂತ ಬರುತ್ತೆ. ಸೊ ನೋಡಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ. ಆಗಿರೋದ್ರಿಂದ ಒಂದು ಸ್ವಲ್ಪ ಗಾಡಿನ ಕ್ಲೀನಾಗಿ ಓಡಿಸ್ಬೇಕು, ಯಾಕೆ ಥರ ಓಡ್ಸೋಂಗಿಲ್ಲ. ಸೊ ನ್ಯೂಟ್ರಲಲ್ಲಿದೆ ಗಾಡಿ, ಫಸ್ಟ್ ಗೇರಲ್ಲಿದೆ ಗಾಡಿ. ಸೊ ಸೆಮಿ ಫೇಡ್ ಗಾಡಿ ಆಗಿರೋದ್ರಿಂದ ಒಂದು ಸ್ವಲ್ಪ ಹುಷಾರಾಗಿರ್ಬೇಕು. ಸೊ ಈ ಗಾಡಿ ನಾ ಯಾವುದು ಕಂಪೇರ್ ಮಾಡ್ಬೋದು ಅಂದರೆ 220 MP ಕಂಪೇರ್ ಮಾಡ್ಬೋದು, ಕರೀಸ್ಮಾ ಕಂಪೇರ್ ಮಾಡ್ಬೋದು, ಹೊಂಡ ಕರೀಸ್ಮಾ. ಮತ್ತು ಆರಾಮಾಗಿ ಲಾಂಗ್ ಡ್ರೈವು ಎಲ್ಲ ಹೋಗ್ಬೋದು, ವೀಕೆಂಡ್ ಟ್ರಿಪ್ಸು, ಲಾಂಗ್ ಡ್ರೈವು, ಟೂರಿಂಗು, ಅದಕ್ಕೆಲ್ಲದಕ್ಕೂ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಮೋಟರ್ಸ್ ಆಗಿದೆ ಚೆನ್ನಾಗಿದೆ, 220 ಲಾಂಗ್ ಬಾಡಿ ಎಲ್ಲ ಇದು. ಸೊ ಅದು ಸ್ವಲ್ಪ ಲಾಂಗ್ ಬಾಡಿ ಫ್ರೆಂಟು ಅಂತ ಭಯ ಆಗುತ್ತೆ, ಫ್ರೆಂಟ್ ಎಲ್ಲ 220 ಎಫ್ಟು. ಬಟ್ ಇದು ಆ ಥರ ಆಗಲ್ಲ, ತುಂಬ ಕಾಂಪ್ಯಾಕ್ಟಾಗಿ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. GS6 ಇಂಜಿನ್ನು, FI ಇಂಜಿನ್ನು, ಟೂರಿಂಗಿಗೆ ಚೆನ್ನಾಗಿ ಆರಾಮಾಗಿ ನೀವು ಬೆಂಗಳೂರು ಮೈಸೂರು ಬೆಂಗಳೂರು ಆ ಥರ ಹೊಡಿಬೋದು ಆರಾಮಾಗಿ. 120 ಪೌಂಡ್ಸಿದು ಆರಾಮಾಗಿ ಹೋಗುತ್ತೆ 120. ಗೊತ್ತಾಗಿಲ್ಲ